ಭುವನೇಶ್ವರಿ ಕನ್ನಡ ಯುವಕರ ಸಂಘದಿಂದ ಇವತ್ತು ಕನ್ನಡ ರಾಜ್ಯೋತ್ಸವ ಮತ್ತು ಕನಕದಾಸರ ಜಯಂತಿಯನ್ನು ಇಲ್ಲಿ ಆಚರಣೆ ಮಾಡಿದ್ದಾರೆ. ಅದರ ಅಧ್ಯಕ್ಷರಾದಂಥ ಸದಾಶಿವ ಅವರು ಇದ್ದಾರೆ ನಮ್ಮ ಜೊತೆ, ಮತ್ತು ಹಿರಿಯ ಮುಖಂಡರು ಮತ್ತು ನಮ್ಮ ಪಕ್ಷದ ಮಾಜಿ ಬ್ಲಾಕ್ ಅಧ್ಯಕ್ಷ ನರಸಿಂಹಮೂರ್ತಿ ಇರ್ತಾರೆ, ಮತ್ತು ಮತ್ತೊಬ್ಬರು ಸ್ನೇಹಿತರಾದಂಥ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆದ ಆನಂದ್ ಅವರಿದ್ದಾರೆ, ವಾರ್ಡ್ ಅಧ್ಯಕ್ಷರಾದ ರಾಮಂಜಿ ಅವರು, ಮೋಹನ್ ಅವರು, ಮತ್ತು ಕಾರ್ಮಿಕ ಘಟಕದ ಬ್ಲಾಕ್ ಅಧ್ಯಕ್ಷರಾದ ಗಂಗಾಧರ್ ಅವರು, ಮತ್ತು ನಮ್ಮ ಸ್ನೇಹಿತರು ಹಿರಿಯಾದಂಥ ರಾಧಾಕೃಷ್ಣ ಅವರು, ಡಿ ಸಿ ಸಿದ್ದಾಸರ ಕುಮಾರ್ ಅವರು, ಮತ್ತೆಲ್ಲ ಮುಖಂಡರು ಸಹ ಇವತ್ತು ಇಲ್ಲಿ ಭಾಗವಹಿಸಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದ ಜೊತೆಗೆ ಅರ್ಥಪೂರ್ಣವಾದಂಥ ಒಂದು ಜನರಿಗೆ ಆರೋಗ್ಯ ದೃಷ್ಟಿಯಿಂದ ಇವತ್ತು ಹೆಲ್ತ್ ಕ್ಯಾಂಪನ್ನು ಸಹ ಇವತ್ತು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಕಣ್ಣು ತಪಾಸಣೆ ಇರ್ಬೋದು, ಬಿ ಪಿ ಶುಗರ್ ಇರ್ಬೋದು, ಮತ್ತು ಲಸಿಕೆ ಆಗ್ತಕ್ಕಂಥ ಕಾರ್ಯಕ್ರಮವನ್ನು ಸಹ ಇಲ್ಲಿ ಹಮ್ಮಿಕೊಂಡು ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಮಕ್ಕಳಿಗೆ ಇವತ್ತು ನಿಮ್ಗೆ ಗೊತ್ತಿದೆ ಲಾಕ್ಡೌನ್ ಕಳೆದ ಬಾರಿ ಲಾಕ್ಡೌನ್ ಸಂದರ್ಭದಲ್ಲಿ ಏನೇನು ಅನಾಹುತಗಳಾಯಿತು, ಮತ್ತು ಜನರಿಗೆ ಏನೇನು ಅದರಿಂದ ಸಾಕಷ್ಟು ನೋವುಗಳಾಯಿತು, ಆ ಸಂದರ್ಭದಲ್ಲಿ ಈ ಸಂಘದ ಯುವಕರು ಎಲ್ಲ ಸೇರಿ ಕಿಟ್ ಕೊಡ್ತಕ್ಕಂಥ ವ್ಯವಸ್ಥೆ ಇರ್ಬೋದು, ಮತ್ತು ಎಲ್ಲರೂ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಮಾಡಿದ್ದಾರೆ. ಅದರಲ್ಲಿ ಕನಕದಾಸ ಜಯಂತಿಯವರು ಸಹ ಇವತ್ತು ಆಚರಣೆಯನ್ನು ಮಾಡಿದ್ದಾರೆ. ಈ ಭಾಗದಲ್ಲಿ ಪ್ರತಿ ವರ್ಷ ಒಂದಲ್ಲ ಒಂದು ಕಾರ್ಯಕ್ರಮವನ್ನು ಈ ಜೈ ಭುವನೇಶ್ವರಿ ಯುವಕರ ಸಂಘದ ವತಿಯಿಂದ ಕಾರ್ಯಕ್ರಮ ಹಮ್ಮಿಕೊಂಡು ಬಹಳ ಅರ್ಥಪೂರ್ಣವಾದಂಥ ಕನ್ನಡ ರಾಜ್ಯೋತ್ಸವ ಮತ್ತು ಕನಕದಾಸ ಜಯಂತಿಯನ್ನು ಆಚರಣೆಯನ್ನು ಈ ವರ್ಷ ಒಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. 26ನೇ ವರ್ಷದ ಪ್ರತಿ ವರ್ಷದ ಈ ವರ್ಷ ಬುಕ್ ಕೊಡುವುದು, ಆರೋಗ್ಯ ತಪಾಸಣೆ, ಒಂದು ಅನ್ನದಾನ ಸಮರ್ಪಣೆ ಮಾಡುವುದು ಪ್ರತಿ ವರ್ಷ ಈ ವರ್ಷ ಮಾಡ್ತಾಯಿದ್ದಾರೆ. ನಮ್ಮ ಮೆಚ್ಚಿನ ಎಲ್ಲ ನಾಯಕರುಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಗೋಪಾಲಣ್ಣ ಆಗಿರ್ಬೋದು, ನಮ್ಮ ಶಿವರಾಜಣ್ಣ ಅವರು, ಯಾವುದೇ ಸರ್ಕಾರ ನಮಗೇನು ಕೇಳೋದು ಇಲ್ಲ ಅಂತೇಳೆಲ್ಲ ಮಾಡಿಕೊಡ್ತಾರೆ. ಅವ್ರ ಪ್ರೋತ್ಸಾಹದಿಂದ ಈ ಮಟ್ಟಕ್ಕೆ ನಡೀತಾ ಇದೆ.